ಸಿಹಿನ ತಂದೆಯವ್ರು ತಿಂದು ಎಷ್ಟು ರುಚಿಯಾಗಿದೆ ಅಂತ ಸಂತೋಷ ಪಡ್ತಾರೆ. ಆ ಸಂತೋಷದಲ್ಲಿ ನನ್ನನ್ನು ಅಪ್ಪಿ ಮುದ್ದಾಡ್ತಾರೆ. ನೀನೇ ನನ್ನ ಪ್ರಿಯವಾದ ಮಗ, ನಿನ್ ಬಿಟ್ಟು ಇನ್ಯಾರು ಪ್ರಿಯರಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯ ವಿನಾಯಕ, ಸಿಹಿ ತಿಂಡಿ ನನ್ಗೆ ಮುಟ್ಬೇಡ. ಅದೇ ನಂಗೆ ಆಶ್ಚರ್ಯ, ಯಾಕೆ ವಿನಾಯಕ ಈ ಸಿಹಿನ ಮಾಡ್ತಿರೋದು? ನಿನಗೂ ಅಲ್ಲ, ನಮ್ಮ ಗಂಡಗಳಿಗೂ ಅಲ್ಲ. ಮತ್ತೆ ನೀನ್ ತಿನ್ನೋದಿಕ್ಕ ಅಲ್ಲ. ಅದೇ ನಂಗೆ ಆಶ್ಚರ್ಯ, ನಿಂಗೂ ಅಲ್ಲ ನಂಗೂ ಅಲ್ಲ ಅಂದ್ರೆ ಇನ್ಯಾರು ಕೊಡ್ತೀಯ? ಇದು ನಮ್ಮ ತಂದೆ ಶಂಕರನ್ಗೆ ನಾನೇ ವಿಶೇಷವಾಗಿ ಮಾಡ್ತಿರೋದು. ಓ, ಅದೇ ನಂಗೆ ಆಶ್ಚರ್ಯ. ಪರಮೇಶ್ವರನ್ ಕೊಡ್ಬೇಡ ಅಂತಿಲ್ಲ ನಾನು, ಅದಕ್ಕಿಂತ ಮುಂಚೆ ನಂಗೂ ಒಂದು ಕೊಡು ಅಂತ ಕೇಳ್ತಾ ಇದ್ದೀನಿ. ಕೊಡೋದಿಲ್ಲ, ಮೊದಲು ಈ ಸಿಹಿನ ಅವ್ರು ತಿನ್ಬೇಕು, ನಾನು ಮಾಡಿರೋ ಸಿಹಿನ ಹೊಗಳ್ಬೇಕು, ನನ್ನ ಮಗನೇ ನನಗೆ ಪ್ರಿಯವಾದವನು ಅಂತ ಗಂಟಾಘೋಷವಾಗಿ ಹೇಳಬೇಕು. ಅದೇ ನಂಗೆ ಆಶ್ಚರ್ಯ. ಏನಂದೆ? ಇನ್ನ ಹೊಗಳಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ ಅಂದೆ. ಹ್ಮ್, ನನ್ ಸಂತೋಷ, ಅವ್ರ ಸಂತೋಷ, ನಮ್ಮಿಬ್ರ ಸಂತೋಷ ಎಲ್ಲ ಆದ್ಮೇಲೆನೆ ನಿನಗೆ ಗಣಗಳಿಗೆ ಸಿಹಿ ಹಂಚೋದು. ಆಯ್ತು, ಅದೇ ನಂಗೆ ಆಶ್ಚರ್ಯ. ಹ್ಮ್, ಸಂಗಮೇಶ ಬಾಯ್ಲಿ. ಸಿದ್ಲಿಂಗ ಅವನ ಕಿವಿಲಿ ಏನ್ ಹೇಳಿರ್ಬೋದು? ಅವನ್ ಕಿವಿಲಿ ಹೇಳಿದ್ದು ನನ್ಗೆ ಹೆಂಗ್ ಕೇಳ್ಸುತ್ತೆ? ಏನಂತೆ? ಅವನ ಬಾಯಿ ಅವನ್ ಕಿವಿಗೆ ಏನ್ ಹೇಳ್ತು ಅಂತ ಕೇಳ್ತಿದ್ದಾನೆ. ನೀನೇನ್ ಹೇಳ್ದೆ? ಕೇಳಿಸ್ಲಿಲ್ಲ ಅಂದೆ. ಅದೇ ಮತ್ತೆ ನನಗೆ ಕೇಳಿಸ್ಲಿಲ್ಲ. ಏನಂತೆ? ಅವನಿಗೂ ಕೇಳಿಸ್ಲಿಲ್ಲ ಅಂತ. ಓಹ್.